ಐ ಎಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದೆ ಅಂತ ಅಂದ್ಕೊಳ್ತೀನಿ. ನಾವೀಗ ಆ್ಯಂಡ್ರಾಯ್ಡ್ ಮತ್ತು ಐಫೋನ್ನ ಕಂಪೇರ್ ಮಾಡಿದ್ರೆ ಐಫೋನ್ಗಿಂತ ಆ್ಯಂಡ್ರಾಯ್ಡ್ ಯಾಕೆ ಬೆಸ್ಟ್? ನಾವೊಂದು ಐಫೋನ್ನ ಪರ್ಚೇಸ್ ಮಾಡೋದಾದರೆ ಸೊ ಏನು ನೋಡಬೇಕಾಗುತ್ತೆ, ಯಾಕೆ ನಾವು ಐಫೋನ್ನ ಪರ್ಚೇಸ್ ಮಾಡದೆ ಆ್ಯಂಡ್ರಾಯ್ಡ್ನ ಪರ್ಚೇಸ್ ಮಾಡಬೇಕಾಗುತ್ತೆ, ಯಾವ ಒಂದು ಫೀಚರ್ಸ್ಗಳಲ್ಲಿ ಆ್ಯಂಡ್ರಾಯ್ಡ್ ಐಫೋನ್ಗಿಂತ ಮುಂದೆ ಇದೆ, ಸೊ ಇದನ್ನು ನೋಡುವ. ಸೊ ಇದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮೇಲೆ ಕೂಡ ಆನ್ ಮಾಡ್ಕೋಬೋದು. ಇನ್ನು ನಮಗಿರುವಂಥ ಮೊದಲನೇ ರೀಸನ್ ಏನು ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂಥ ಚಾಯ್ಸ್. ಈಗ ನಾವು ಆ್ಯಪಲ್ ಕಂಪನಿಗೆ ಹೋದರೆ ನಮಗೆ ಒಂದೇ ಚಾಯ್ಸ್ ಇರುವಂಥದ್ದು ಐಫೋನ್ಸ್. ಅದರಲ್ಲಿ ನಮಗೆ ಬೇರೆ ಬೇರೆ ಸೀರೀಸ್ ನೋಡೋಕ್ಕೆ ಸಿಗುತ್ತೆ. ಈಗ ಐಫೋನ್ 13 ಸೀರೀಸ್ ಆಗಿರ್ಬೋದು, 14, 15 ಸೀರೀಸ್. ಸೊ ಈ ರೀತಿ ನಮಗೆ ಒಂದು ಐಫೋನ್ಗಳಲ್ಲಿ ಸೀರೀಸ್ ಮಾತ್ರ ನೋಡೋಕ್ಕೆ ಸಿಗುತ್ತೆ. ಈಗ ನಾವು ಆ್ಯಂಡ್ರಾಯ್ಡ್ಗೆ ಬಂತು ಅಂತ ಹೇಳಿದ್ರೆ ನಮಗೆ ಚಾಯ್ಸ್ ಬೇಕಾದಷ್ಟಿದೆ. ಈಗ ವಿವೋ ಕಂಪನಿಯ ಮೊಬೈಲ್ ಆಗಿರ್ಬೋದು, ಹಾಗೆ ಓಪೋ, MI, ಸೊ ಸ್ಯಾಮ್ಸಂಗ್, ಈ ರೀತಿ ನಮಗೆ ತುಂಬ ಆಪ್ಷನ್ಗಳು ನಮಗೆ ಆ್ಯಂಡ್ರಾಯ್ಡಲ್ಲಿ ನೋಡೋಕ್ಕೆ ಸಿಗುತ್ತೆ. ಆದರೆ ಐಫೋನಲ್ಲಿ ನಮಗೆ ಒಂದೇ ಇರುವಂಥದ್ದು ಐಫೋನ್, ಅದರಲ್ಲಿ ಬೇರೆ ಸೀರೀಸ್ಗಳು ಮಾತ್ರ ನೋಡೋಕ್ಕೆ ಸಿಗುತ್ತೆ. ಸೊ ಇದೊಂದು ಮೇನ್ ರೀಸನ್ ಆಗಿದೆ ಆ್ಯಂಡ್ರಾಯ್ಡ್ ಸ್ವಲ್ಪ ಬೆಸ್ಟ್ ಅಂತ ಹೇಳೋದಕ್ಕೆ. ಇನ್ನು ಎರಡನೇ ರೀಸನ್ ಏನು ಅಂತ ಹೇಳಿದ್ರೆ ಆ್ಯಂಡ್ರಾಯ್ಡಲ್ಲಿ ಇರುವಂಥ ಹಾರ್ಡ್ವೇರ್ ಮತ್ತು ಇರುವಂಥ ಆಪ್ಷನ್ಸ್ಗಳು ಅಂತ ಹೇಳಿದ್ರೆ ನಮಗೆ ಇಷ್ಟ ಬಂದಿರುವಂಥ ಆಪ್ಷನ್ಗಳಿರುತ್ತೆ. ನಮಗೆ ಬೇಕಾದಷ್ಟು ರ್ಯಾಮ್ ಆಗಿರ್ಬೋದು, ಹಾಗೆ ಹಾರ್ಡ್ವೇರ್ಗಳಲ್ಲಿ ಪ್ರೊಸೆಸರ್ಗಳಲ್ಲೂ ಕೂಡ ತುಂಬ ಬೇಕಾದಷ್ಟು ನಮಗೆ ಚಾಯ್ಸ್ ಇದೆ. ಆದರೆ ಐಫೋನಿಗೆ ಹೋದರೆ ಹಂಗಿಲ್ಲ, ಅವ್ರು ಯಾವುದಿದೆ ಸೊ ಅದನ್ನೇ ನಾವು ತಗೋಬೇಕಾಗುತ್ತೆ. ಬಟ್ ಆ್ಯಂಡ್ರಾಯ್ಡಲ್ಲಿ ನಮಗೆ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ, ನಮ್ಮದೇ ಆದಂಥ ಒಂದು ಚಾಯ್ಸ್ ಇರುತ್ತೆ, ಯಾವ ಹಾರ್ಡ್ವೇರ್ ಬೇಕಾದರೂ ನಾವು ಅದರಲ್ಲಿ ಚೂಸ್ ಮಾಡ್ಕೋಬೋದು. ಮೂರನೇ ರೀಸನಿಗೆ ಬಂದರೆ ನಮಗೆ ಆ್ಯಂಡ್ರಾಯ್ಡಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನೋಡೋಕ್ಕೆ ಸಿಗುತ್ತೆ, ಆದರೆ ಐಫೋನಲ್ಲಿ ನಮಗಿರುವಂಥದ್ದು ಆ್ಯಪ್ ಸ್ಟೋರ್. ಆದರೆ ಇದರಲ್ಲಿ ಲಾಭ ಯಾವುದು ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಆ್ಯಂಡ್ರಾಯ್ಡ್, ಯಾಕಂತ ಹೇಳಿದ್ರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ನಮಗೆ ಬೇಕಾದಷ್ಟು ಆ್ಯಪ್ ಸಿಗುತ್ತೆ, ಎಲ್ಲನೂ ಕೂಡ ಫ್ರೀ ಆ್ಯಪ್ಸ್ ಆಗಿರುತ್ತೆ. ಕೆಲವೊಂದು ಆ್ಯಪ್ಸ್ಗಳು ಮಾತ್ರ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಪೇಯ್ಡ್ ಇರುವಂಥದ್ದು. ಆದರೆ ಐಫೋನಿಗೆ ಹೋದ್ರು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಆ್ಯಪ್ಗಳು ನಾವು ಪೇಯ್ಡೇ ತಗೋಬೇಕಾಗುತ್ತೆ. ಅಂತ ಹೇಳಿದ್ರೆ ಪೇ ಮಾಡಿನೇ ಒಂದು ಆ್ಯಪ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಫ್ರೀ ಆ್ಯಪ್ಸ್ಗಳು ನಮಗೆ ಕಡಿಮೆ ಸಿಗುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಐಫೋನ್ನಲ್ಲಿ. ಆ್ಯಂಡ್ರಾಯ್ಡಲ್ಲಿ ಅಂತ ಹೇಳಿದ್ರೆ ಬೇಕಾದಷ್ಟು ಫ್ರೀ ಆ್ಯಪ್ಸ್ಗಳು ನಮಗೆ ಆರಾಮಾಗಿ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದಾಗಿದೆ. ನಾಲ್ಕನೇ ರೀಸನ್ ಏನು ಅಂತ ಹೇಳಿದ್ರೆ ನಾವು ಆ್ಯಂಡ್ರಾಯ್ಡಲ್ಲಿ ನಮ್ಮ ಒಂದು ಸ್ಟೋರೇಜ್ ಏನು ಸ್ಪೇಸ್ ಬಂದಿರುತ್ತೆ ನಮಗೆ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. 64 GB ಸ್ಟೋರೇಜ್ ಅಂತ ಒಂದು ಮೊಬೈಲ್ ತೊಗೊಂಡ್ರೆ ನಾವು ಅದಕ್ಕೆ ಒಂದು ಮೆಮೊರಿ ಕಾರ್ಡ್ನ ಹಾಕೋ ಮುಖಾಂತರ ಅದರ ಒಂದು ಸ್ಟೋರೇಜ್ನಿಂದ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಆದರೆ ಐಫೋನ್ಗಳಲ್ಲಿ ಹಾಗಾಗಲ್ಲ, ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟನ್ನ ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ನೀವು ಅಲ್ಲಿ ಬೇಕಾದ್ರೆ ಐಕ್ಲೌಡ್ನ ಯೂಸ್ ಮಾಡ್ಕೋಬೋದು ಐಫೋನ್ಸಲ್ಲಿ, ಬಟ್ ಯಾವುದೇ ರೀತಿಯಾದಂಥ ಒಂದು ಮೆಮೊರಿ ಕಾರ್ಡ್ ಹಾಕುವಂಥದ್ದು, ಸೊ ಈ ರೀತಿ ಯಾವುದೇ ಒಂದು ಆಪ್ಷನ್ ನಮಗೆ ಐಫೋನಲ್ಲಿ ನೋಡೋಕ್ಕೆ ಸಿಗಲ್ಲ. ಸೊ ಅದರಿಂದ ಐಫೋನ್ಗಿಂತ ಆ್ಯಂಡ್ರಾಯ್ಡ್ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಐದನೇದಾಗಿ ಯೂನಿವರ್ಸಲ್ ಚಾರ್ಜರ್. ನಾವೀಗ ನೋಡ್ಬೋದು ಆ್ಯಂಡ್ರಾಯ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಚಾರ್ಜರ್ಗಳು ಸೇಮ್ ಆಗಿರುತ್ತೆ. ಅಂತ ಹೇಳಿದ್ರೆ ಟೈಪ್ ಸಿ ಮತ್ತು ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಇರುವಂಥ ಒಂದು ಸ್ಮಾರ್ಟ್ಫೋನ್ನ ಚಾರ್ಜರ್ಗಳೇ ನಮಗೆ ಸಿಗುತ್ತೆ. ಐಫೋನ್ನ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಐಫೋನ್ನವ್ರದ್ದೇ ಒಂದು ಚಾರ್ಜರ್ ಬೇಕಾಗುತ್ತೆ, ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಪಿನ್ ಬೇಕಾಗುತ್ತೆ ನಮಗೆ, ಚಾರ್ಜಿಂಗ್ ಪಿನ್. ಬಟ್ ಆ್ಯಂಡ್ರಾಯ್ಡಲ್ಲಿ ಅಂತ ಹೇಳಿದ್ರೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು, ಯಾವುದೇ ಕಂಪ್ನಿಯ ಯಾವುದೇ ಒಂದು ಚಾರ್ಜರ್ ಕೂಡ ಯಾವುದೇ ಒಂದು ಮೊಬೈಲಿಗೆ ನಾವು ಯೂಸ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೋಬೋದು. ನಾವೇನಾದರೆ ಟ್ರಾವೆಲರ್ ಆಗಿದ್ಬಿಟ್ಟು ಒಂದು ಐಫೋನ್ ಯೂಸರ್ ಆಗಿತ್ತು ಅಂತ ಹೇಳಿದ್ರೆ ಟ್ರಾವೆಲ್ ಮಾಡೋಂಥ ಟೈಮಲ್ಲಿ ಏನಾದರೆ ಚಾರ್ಜರ್ ಏನಾದರೂ ಮರ್ತು ಹೋಗಿಬಿಟ್ಟಿದ್ರೆ ನಮಗೆ ಗೊತ್ತಿರೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಐಫೋನ್ ಚಾರ್ಜರ್ ಅಷ್ಟು ಈಸಿಯಾಗಿ ನಮಗೆ ಎಲ್ಲ ಕಡೆಯೂ ಸಿಗೋದಿಲ್ಲ. ಬಟ್ ಆ್ಯಂಡ್ರಾಯ್ಡ್ ನಮಗೆ ಯಾವುದು ಶಾಪಲ್ಲಿ ಬೇಕಾದರೂ ಸಿಕ್ಕಿಬಿಡುತ್ತೆ. ಆ್ಯಂಡ್ರಾಯ್ಡ್ ಶಾಪ್ಗಳಲ್ಲಿ ಹೋಗಿ ಚಾರ್ಜ್ ನಾವು ಮಾಡ್ಕೋಬೋದು ಆ್ಯಂಡ್ರಾಯ್ಡ್ ಮೊಬೈಲ್ನ, ಆದರೆ ಐಫೋನ್ನ ಅಷ್ಟು ಈಸಿಯಾಗಿ ನಾವು ಚಾರ್ಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನು ಆರನೇದಾಗಿ ವಿಡ್ಜೆಸ್ಟ್ ಮತ್ತು ನಮಗೆ ಮಲ್ಟಿ ಟಾಸ್ಕಿಂಗ್ಗೆ ಆ್ಯಂಡ್ರಾಯ್ಡ್ ಬೆಸ್ಟ್ ಅಂತ ಹೇಳ್ಬೋದು. ನಮಗೆ ಗೊತ್ತಿರೋದು ಸ್ಕ್ರೀನಲ್ಲಿ ನಮಗೆ ಬೇಕಾಗಿರುವಂಥ ಒಂದು ವಿಡ್ಜೆಸ್ಟ್ಗಳನ್ನ ನಾವು ಬಂದುಬಿಟ್ಟು ಸೆಟ್ ಮಾಡ್ಕೋಬೋದು. ಅಂತೇಳಿದ್ರೆ IPL ನಡೀತಾ ಇದೆ ಅಂತಿಲ್ಲ, IPLನ ಒಂದು ಲೈವ್ ಸ್ಕೋರ್, ಹಾಗೆ ನಮ್ಮೊಂದು ಯೂಟ್ಯೂಬ್, ಯಾರಾದರೂ ಯೂಟ್ಯೂಬರ್ ಆಗಿದ್ದಾರೆ ಅವರೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅನ್ನೋದನ್ನ ಲೈವ್ ಆಗಿ ನಾವು ಹೋಮ್ ಸ್ಕ್ರೀನಲ್ಲಿ ಆ್ಯಡ್ ಮಾಡ್ಕೋಬೋದು. ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ರಾಯ್ಡಲ್ಲಿ ಕೂಡ ಇದೆ, ಐಫೋನಲ್ಲೂ ಕೂಡ ಇದೆ. ಬಟ್ ಐಫೋನ್ ಕಂಪೇರ್ ಮಾಡಿದ್ರೆ ಆ್ಯಂಡ್ರಾಯ್ಡಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ವಲ್ಪ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದಾಗಿದೆ. ಕೊನೆಯದಾಗಿ ಒಂದು ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರೆ ಐಆರ್ ಬ್ಲಾಸ್ಟರ್ ಅಷ್ಟೇ. ಆ್ಯಂಡ್ರಾಯ್ಡ್ಗೆ ಕಂಪೇರ್ ಮಾಡಿಕೊಂಡ್ರೆ ಐಫೋನಲ್ಲಿ ಒಂದಷ್ಟು ಚೆನ್ನಾಗಿರುವಂಥ ಐಆರ್ ಬ್ಲಾಸ್ಟರ್ ನಮಗೇನು ಸಿಗೋದಿಲ್ಲ. ಬಟ್ ಆ್ಯಂಡ್ರಾಯ್ಡಲ್ಲಿ ಒಂದು ಐಆರ್ ಬ್ಲಾಸ್ಟರ್ ಸಿಗುತ್ತೆ, ಹಾಗೆಯೇ ಫೀಚರ್ಸ್ಗಳು ನಮಗೀಗ ಆ್ಯಂಡ್ರಾಯ್ಡಲ್ಲಿಗೆ ಎಲ್ಲ ರೀತಿಯ ಒಂದು ಫೀಚರ್ಸ್ಗಳು ಸಿಗ್ತಾ ಇದೆ. ನಾವು ಗಮನಿಸಿರ್ಬೋದು ಇವಾಗ ಕ್ಯಾಮರಾಗಳು ಒಳ್ಳೊಳ್ಳೆ ಕ್ವಾಲಿಟಿಯ ಕ್ಯಾಮರಾ, ಜೊತೆಗೆ ಹೆಚ್ಚು ಹೆಚ್ಚು ಮೆಗಾ ಪಿಕ್ಸೆಲ್ನಾಗೆ ಒಳ್ಳೆ ಸೆನ್ಸರ್ ಇರುವಂಥ ಕ್ಯಾಮರಾಗಳು ಆ್ಯಂಡ್ರಾಯ್ಡಲ್ಲಿ ಬರ್ತಾ ಇದೆ ಇವಾಗ ಇವಾಗ. ಹಾಗೆ ಒಳ್ಳೆ ಗೇಮಿಂಗ್ ಫೋನ್ಗಳು ಕೂಡ ಆ್ಯಂಡ್ರಾಯ್ಡಲ್ಲಿ ಬರ್ತಾ ಇದೆ, ಹಾಗೆ ತುಂಬಾ ಸ್ಕ್ರೀನ್ ಅಪ್ಡೇಟಿಂಗ್, ಹಾಗೆ ತುಂಬಾ ಫೀಚರ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ರಾಯ್ಡ್ ಅವರು. ಸೊ ಇದನ್ನು ಕಂಪೇರ್ ಮಾಡಿಕೊಂಡ್ರೆ ಐಫೋನ್ಗಿಂತ ಆ್ಯಂಡ್ರಾಯ್ಡ್ ಕೂಡ ಒಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗಿದೆ. ಅಂತೇಳಿದ್ರೆ ಐಫೋನ್ಗಿಂತ ಈ ಒಂದು ವಿಷಯಗಳಲ್ಲಿ ಆ್ಯಂಡ್ರಾಯ್ಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಂತಂದಿದ ತಕ್ಷಣ ಐಫೋನ್ ಏನಂದರೆ ವೇಸ್ಟ್ ಅಂತಲ್ಲ, ಬಟ್ ಐಫೋನ್ ಅದರ ಒಂದು ಫೀಲ್ಡಲ್ಲಿ ಮಾಸ್ಟರ್ ಆಗಿರ್ಬೋದು. ಆದರೆ ಆ್ಯಂಡ್ರಾಯ್ಡ್ ಕಂಪೇರ್ ಮಾಡಿದ್ರೆ ಕೆಲವೊಂದು ಫೀಚರ್ಸ್ಗಳಲ್ಲಿ ಐಫೋನ್ಗಿಂತ ಆ್ಯಂಡ್ರಾಯ್ಡ್ ತುಂಬಾ ಚೆನ್ನಾಗಿದೆ. ಸೊ ಇವು ಬಂದುಬಿಟ್ಟು ಮೇನ್ ರೀಸನ್ ಆಗಿತ್ತು ಐಫೋನ್ಗಿಂತ ಆ್ಯಂಡ್ರಾಯ್ಡ್ನ ಪರ್ಚೇಸ್ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ವೀಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್